ಕಡೆ ಬೈ ಎಲೆಕ್ಷನ್ ಅಲ್ಲಿ ಆಲ್ರೆಡಿ ನಾನು ಸಿಗ್ಗೌನ್ದಲ್ಲಿ ಮೂರು ದಿನ ಪ್ರಚಾರ ಮಾಡಿದ್ದೀನಿ, ಸಂಡೂರಲ್ಲಿ ಪ್ರಚಾರ ಮಾಡಿದ್ದೀನಿ, ಈಗ ನಾಳೆಯಿಂದ ಚನ್ನಪಟ್ಟಣ ಹಾಕೊಂಡಿದ್ದೀನಿ. ಮೂರಕ್ಕೆ ಮೂರು ನಾವು ಗೆಲ್ತೀವಿ ಅಂತ ವಿಶ್ವಾಸ ನನಗಿದೆ. ಇಲ್ಲ, ಚನ್ನಪಟ್ಟಣ ಎಲ್ಲಕ್ಕಿಂತ ಚೆನ್ನಾಗಿರೋದು ಚನ್ನಪಟ್ಟಣನೇ. ನಮಗೆ ಎಲ್ಲಕ್ಕಿಂತ ಚೆನ್ನಾಗಿರೋದು, ಗೆಲ್ಲಕ್ಕೆ ಅವಕಾಶ ಇರೋದು ಚನ್ನಪಟ್ಟಣನೇ. ಚನ್ನಪಟ್ಟಣದಲ್ಲಿ ಒಳ್ಳೆ ನನ್ನ ಅನಿಸಿಕೆ ಒಂದು 25-30 ಸಾವಿರ ಅಂತರದಲ್ಲಿ ನಾವು ಗೆಲ್ತೀವಿ ಚನ್ನಪಟ್ಟಣದಲ್ಲಿ. ಸೋಲಿಲ್ಲ, ಜನ ಸೋಲ್ಸ್ಬೇಕು, ನಾವು ಸೋಲ್ಸೋಕ್ಕಾಗ್ತದಾ? ಮತದಾರರು ಕೊಡೋದು ಜನ, ಓಟ್ ಕೊಡೋರು ಜನ, ಮತ ಕೊಡೋರು ಜನ. ಜನ ಆಲ್ರೆಡಿ ಅಲ್ಲಿ ತೀರ್ಮಾನ ಮಾಡಿದ್ರು. ಕಾರಣ ಅಂದರೆ ಕುಮಾರಸ್ವಾಮಿ ಅವರು MLA ಆಗಿ ಆಯ್ಕೆ ಆಗಿದ್ದರಲ್ಲಿ 2 ಸತಿ ಯೋಗೇಶ್ವರನ ಸೋಲಿಸಿದ್ದು. 2018 ಕುಮಾರಸ್ವಾಮಿ ಅವರು ಗೆದ್ದಿದ್ದು, 2023 ಕುಮಾರಸ್ವಾಮಿ ಅವರು ಗೆದ್ದಿದ್ದರು. ಪಾರ್ಲಿಮೆಂಟ್ ನಿಲ್ಬೇಕಾದ್ರೆ, ಲೋಕಸಭಾ ಚುನಾವಣೆ ಮಂಡ್ಯಕ್ಕೆ ನಿಲ್ಬೇಕಾದ್ರೆ ಅಟ್ಲೀಸ್ಟ್ ಮತದಾರನ ಒಂದು ಕೇಳ್ಬೋಕ್ ಹೋಗಬೇಕಾಗಿತ್ತು. ಕೇಳಲಾರೆ ಹೋಗ್ಬಿಟ್ಟು ಅವರು ಮನಸ್ಸು ಬಂದಂಗೆ ಮಾಡ್ತಾರಂತ ಜನಗಳ ಅಭಿಪ್ರಾಯ. ಅಲ್ಲಿ ಬದಲಾವಣೆ ಬಯಸ್ತಾ ಇದ್ದಾರೆ, ಅಲ್ಲಿ ಜನ ಬದಲಾವಣೆ ಬಯಸ್ತಾರೆ. ಆಮೇಲೆ ಯೋಗೇಶ್ ಅವರು ಆ ತಾಲೂಕಿಗೆ ಭಾಳ ಕೆಲಸ ಮಾಡಿದ್ದಾರೆ. ಈ ಕೆರೆ ತುಂಬ ವಿಚಾರದಲ್ಲಿ ಇಲ್ಲಿ ಭಾಳಷ್ಟು ಅಂದರೆ ಹೇಳಂಗಿಲ್ಲ ಅಷ್ಟು ಕೆಲಸ ಯೋಗೇಶ್ ಅವರು ಮಾಡಿದ್ದಾರೆ. ಹಾಗಾಗಿ ಜನ ಬದಲಾವಣೆ ಬಯಸ್ತಾ ಇದ್ದಾರೆ. ಯೋಗೇಶ್ ಅವರು ಗೆಲ್ಲಕ್ಕೆ 100 ಗೆಲ್ತಾರೆ ಅಂತ ವಿಶ್ವಾಸ. ಅಲ್ಪಸಂಖ್ಯಾತ ಮುಖಂಡರೊಬ್ಬರು ಕಾಂಗ್ರೆಸ್ ಪಕ್ಷದವರು ಅಸಮಾಧಾನಗೊಂಡಿರುತ್ತೆ. ಇಲ್ಲ, ಖಾದ್ರಿ ಅವರು ನಾಮಪತ್ರನ ವಾಪಸ್ ತೊಗೊಂಡಿದ್ದಾರೆ. ಅವ್ರ ಜೊತೆನೆ ಎಲ್ಲರಿಗಿಂತ ಹೆಚ್ಚಾಗಿ ಇವತ್ತು ಖಾದ್ರಿಯವರ ಪಣಾಟಟ್ಟಿ. ನಾನು ಕಾಂಗ್ರೆಸ್ ನಾನು ಕಾಂಗ್ರೆಸ್ ಸಿತ್ತಿನ ಸಿಪಾಯಿ, ನಾನು ಗೆಲ್ಸ್ಕೊಂಡ್ಲೇ ಬರಬೇಕಂತ ಅವರೇ ಪಣಾಟಟ್ಕೊಂಡು ನಿನ್ನೆ ಇವರು ಯಾಸೀರ್ ಖಾನ್ ಫಾದರ್ ಅನ್ನೋರು ಅಭ್ಯರ್ಥಿ, ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ, ಅವ್ರು ಫೋನ್ ಮಾಡಿದರು. ಸರ್, ನನಗಿಂತ ಹೆಚ್ಚಾಗಿ ಎಲ್ಲ ಹಳ್ಳಿ ಹಳ್ಳಿಗೆ ಹೋಗ್ತಾವ್ರೆ ಆಜಮ್ ಪೀರ್ ಖಾದ್ರಿ ಅವರು, ನನಗೆ ಭಾಳ ಅನುಕೂಲ ಆಯಿತು ಅಂತ ಅವರೇ ನಿನ್ನೆ ಫೋನ್ ಮಾಡಿದರು. ಹಾಗೆ ಮೂರು ಕ್ಷೇತ್ರದಲ್ಲಿ ಯಾವ ಕಾರಣಕ್ಕೆ ಕಾಂಗ್ರೆಸ್ ಮತದಾರರು ಓಟ್ ಹಾಕ್ತಾರೆ? ಈಗ ನಾವು 5 ಗ್ಯಾರಂಟಿಗಳು ಕೊಟ್ಟಿದ್ದೀವಿ, ಅಭಿವೃದ್ಧಿ ಕೆಲಸಗಳು ಆಗ್ತವೆ, ಮೂರು ಗೆಲ್ತೀವಿ ಬಸ್ ನಾವು. ಈ ಉಪಚುನಾವಣೆ ಮೇಲೆ ಅದೇ ತಾನೇ BJP ಅದೇ ಉಪಚುನಾವಣೆ ಇದ್ದಿದ್ದ ಹಿನ್ನೆಲೆಯಲ್ಲಿ, ಆಮೇಲೆ ಮಹಾರಾಷ್ಟ್ರದಲ್ಲಿ ಚುನಾವಣೆ ಇದ್ದಿದ್ದ ಕಾರಣಕ್ಕೆ ಇವರು ಒಫ್ ಇಶ್ಯೂನ ತಂದಿದ್ದು. ಹಾಗಾಗಿ ಅದರಲ್ಲಿ ಅವ್ರು ಏನು ಲಾಭ ಜನಗಳಿಗೆ ಅರ್ಥ ಆಗ್ತದಿಲ್ಲ ಸರ್, ಏನಂತ ಜನಗಳಿಗೆ ಅರ್ಥ ಆಗ್ತದೆ. ಈಗ ಒಫ್ ಇವತ್ತಿಂದ ಇಲ್ಲ, ಸ್ವಾತಂತ್ರ್ಯ ಬರೋಕ್ಕೆ ಮುಂಚೆನೇ ಒಫ್ ಇದೆ. ಒಫ್ ಇವತ್ತೇನು, ಇವತ್ತು ನಿನ್ನೆ ರಚನೆ ಆಗಿದ್ದಿಲ್ಲ, ಇದು ಭಾಳ ನೂರಾರು ವರ್ಷ ಹಿಂದೆಯಿಂದ ಒಫ್ ಇರೋದು. ಒಫ್ ನಿನ್ನೆನೂ ನನ್ನ ಮಾಧ್ಯಮದಲ್ಲಿ ಹೇಳಿದ್ದೀನಿ, ಒಫ್ ಅಂದರೆ ಭಾಳ ಜನರಲ್ಲಿ ತಲೆ ಏನಿದೆ ಅಂದರೆ, ಒಫ್ ಅಂದರೆ ಸರ್ಕಾರ ಕೊಟ್ಟಿರೋ ಜಾಗ ಅಂತ. ಒಂದು ಸರ್ಕಾರದ ಒಂದು ಇಂಚು ತಗೊಂಡಿಲ್ಲ, ದಾನಿಗಳು ದಾನ ಮಾಡಿರೋದು. 112,000 ಎಕರೆ ದಾನಿಗಳು ದಾನ ಮಾಡಿರೋದು. ನೆನ್ನೆ ತೋರಿಸ್ತಾಯಿಲ್ಲ ಬಸವರಾಜ ಬೊಮ್ಮಾಯಿ ಅವರೇ, ಅವರು ಹೇಳಿದ್ದಾರೆ ಇದು ಒಫ್ ಆಸ್ತಿ, ಅಲ್ಲನ್ನ ಆಸ್ತಿ, ದಯಮಾಡಿ ಎನ್ಕ್ರೋಜ್ ಆಗಿರೋದು, ನೀವೆಲ್ಲ ಪ್ರಯತ್ನ ಮಾಡೋದೆಲ್ಲ ತೆಗಿಬೇಕು, ಯಾರಾದಕ್ಕೆ ಪ್ರಯತ್ನ ಮಾಡಿಲ್ಲ ನೀವೇ ಅಷ್ಟೇ ಭಾಗಿ ಆಗ್ತೀರಾ. ಸೆಂಟ್ರಲ್ ಗೌರ್ಮೆಂಟ್ ಅಮೆಂಡ್ಮೆಂಟ್ ತರಲಕ್ಕೆ ಮುಂದೆ ಅವ್ರ ತರ ಹೊರಟವ್ರೆ, ಆ ಹಿನ್ನೆಲೆಯದೆಲ್ಲ ಮಾಡ್ತಾ ಇರೋದು ಅವರು. ಹಾಂ, ಇಲ್ಲ ಏನು ಅವ್ರು ತಂದ್ರೆ ಏನು ಮಾಡೋಕ್ಕಾಗ್ತದೆ, ಅದಕ್ಕೊಂದು ಬೇರೆ ದಾರಿ ಹುಡುಕುವಾಗ. ಜಮೀನು ಬಂದಮೇಲೆ ರೈತರ ಜಮೀನನ್ನು ಹೊಡೆಯುವಂಥ ಕೆಲಸ ನೋಡ್ರಿ, ರೈತರು ಅನ್ನದಾತರು, ಅನ್ನ ಕೊಡ್ತಾರೆ ಅನ್ನದಾತರು, ರೈತರು ಜಮೀನು ಹೊಡೆಯೋದು ಪ್ರಶ್ನೆನೇ ಬರಲ್ಲ. ಆಮೇಲೆ ರೈತರದ್ದು ಬಿಟ್ಟಾಕಿ ನೀವು ಸಾಮಾನ್ಯ ಜನದ್ದು ಹೆಂಗೆ ನಾವು ತೊಗೊಳಕ್ಕಾಗ್ತದೆ? ಈಗ ನಿಮ್ಮ ಆಸ್ತಿ ನಾನು ತೊಗೊಳಕ್ಕಾಗ್ತದ? ನೆನ್ನೆನು ನಾನು ಹೇಳಿದ್ದೀನಿ ಮಾಧ್ಯಮದಲ್ಲಿ, ಈಗ ತಮ್ಮ ಆಸ್ತಿ ಇರ್ತದೆ, ನಾನು ಹೆಂಗೆ ತೊಗೊಳಕ್ಕೆ ಸಾಧ್ಯ? ಅದು ಅದಕ್ಕಂತ ಕಾನೂನು ಪಾಣಿಗಳಲ್ಲಿ ಬಂದ್ಬಿಟ್ಟಿದ್ದಾರೆ ಸರ್. ಅದು ಮುಂಚೆಯಿಂದ ಏನಾಗಿದೆ, ಒಫ್ ಅಂತ ಇತ್ತು, ಒಫ್ ಸುಪ್ರೀಂ ಕೋರ್ಟ್ ಆದೇಶ ಆಗಿದೆ, ಒನ್ ಒಫ್ ಇಟ್ ಈಸ್ ಒಫ್ ಅಂತ. ಆ ಹಿನ್ನೆಲೆಯಲ್ಲಿ ಒಫ್ ಇತ್ತು ಇಲ್ಲ ಅಂತ ಇಲ್ಲ ನಾನು. ಈಗ ಬಹಳಷ್ಟು ಕಡೆ ಬರೀ ಕಲಬುರ್ಗಿಯಲ್ಲಿಲ್ಲ, ಬೇರೆ ಎಲ್ಲ ಕಡೆ ರಾಜ್ಯದಲ್ಲಿ ಒಫ್ ಜಾಗದಲ್ಲಿ ಮನೆಗಳು ಕಟ್ಕೊಂಡಿದ್ದಾರೆ. ಈಗ ರಾಯಚೂರಲ್ಲಿದ್ದಾರೆ, ಯಾದಗಿರಿಯಲ್ಲಿದೆ, ಸಂಡೂರ ಬಳ್ಳಾರಿಯಲ್ಲಿದೆ, ಎಲ್ಲ ಕಡೆ ಮನೆಗಳು ಆಗ ಹಿಂದೆ ಕಟ್ಕೊಂಡಿದ್ದಾರೆ. 40 ವರ್ಷ 50 ವರ್ಷ ಹಿಂದೆ ನಾನು ಒಬ್ಬರು ಚೇರ್ಮನ್, ಮಾಜಿ ಚೇರ್ಮನ್ ಇಲ್ಲೇ ಇದ್ದಾರೆ ಅನ್ವರ್ ಪಾಷ, ಅವ್ರಿಗೆ ಹೇಳಿದ್ದೀನಿ ಅಂಥವ್ರು ನಾವು ತೊಂದರೆ ಕೊಡಬಾರ್ದು. ಅವ್ರನ್ನ ಮನೆಗಳು ಕಟ್ಕೊಂಡು ಆ ಟೈಮಲ್ಲಿ ಕಟ್ಕೊಂಡಿದ್ದಾರೆ, ಫಸ್ಟ್ ಎಲ್ಲ ಮನೆ ಕಟ್ಕೊಂಡಿದ್ದಾರೆ. ಪಾಪ ಎಲ್ಲೋಗಿ ತರಬೇತಿಗೆ ತಗೊಂಡು ತರ ಸಾಧ್ಯನ ಅವ್ರಿಗೆ? ಹೇಳಿದ್ದಾರೆ, ತಾವು ಕೂಡ ಹೇಳಿದ್ದೀರಿ ರೈತರಿಗೆ ಯಾವುದೇ ರೀತಿ ನಾವು ಅನ್ಯಾಯ ಮಾಡೋದಿಲ್ಲ, ವಶಪಡಿಸ್ಕೊಳ್ಳೋದಿಲ್ಲ ಅಂತ. ಮುಂದೇನು ಅಂತ ಸರ್? ಮುಂದೆ ನೋಡುವ, ಈಗ ಎಲ್ಲ ಕೊಟ್ಟಿರೋದು ನೋಟಿಸ್ಗಳು ಹಿಂದೆ ಪಡೆದಿದ್ದೀವಿ, ಈಗ ಮುಂದೆ ಅದು ನೋಡಿಬಿಟ್ಟು ಇದು ಮಾಡಲ್ಲ. ಚನ್ನಪಣ್ಣ ಗೆಲ್ಲೋದಕ್ಕೆ ಮೈತ್ರಿ ಅಭ್ಯರ್ಥಿ ಕಣ್ಣೀರಿನ ಒಂದು ಯಾರು ಅವರು ಅವ್ರ ಪಕ್ಷದವ್ರ ವಿಚಾರ, ಅವ್ರ ಪಕ್ಷದ್ದು ಪ್ರಚಾರ ಅವ್ರು ಮಾಡ್ಕೊಂತಾರೆ, ನಮ್ಮ ಪಕ್ಷದ ಕೆಲಸ ನಾವು. ಈಗ ಕುಮಾರಸ್ವಾಮಿ ಯಾವತ್ತನ, ಕುಮಾರಸ್ವಾಮಿ ಯಾವತ್ತಿಂದ ರಾಜಕೀಯಕ್ಕೆ ಬಂದರು? ಅವರು ಡೀಪ್ ಆಗಿ ರಾಜಕೀಯಕ್ಕೆ ಬಂದಿದ್ದು 2004 ತಾನೇ. ಯಾವತ್ತನ ಯಡಿಯೂರಪ್ಪ ಸರ್ಕಾರ ಇತ್ತು, 3 ವರ್ಷ 2008 ಹಿಡ್ಕೊಂಡು
Kumar Swami oru MLA agi aike agidralli eradu sathi Yogeshanna solisiddu 2018 allu Kumar Swami oru geddiddu 2023 allu Kumar Swami oru geddiddru parliament nilbekadre lok sabha chunavane mandyage nilbekadre at least matadarana ondu kelbuku hogbekagittu kellare hogbitti avaru manasu bandaga martaru anta janagalu abhiprayalli badlavane bayista idare alli jana badlavane bayistare amele Yogesh oru aa taluke bala kelasa madidare ee kere tumu vicharadalli illi Pada sendiri, yang ini laskin sama Yogesh or mati dale. Agaknya jenah badlawan ini bias dale. Yogesh or gelak, nur gel terang tapi suara. Sebelumnya nanti Kongres Or phone mari do, saya nan kinda icha gi, yella halli halli gok tarre, Azam Pir Khadri oro, nan bala ankula itu, anta orre nene phone mari do. Lagi muru cheter dale, yau kana ke Kongres madar vote hak mari. Iya, ba, nau aid guarantee gulo koti dibe, abiruji kels gulo akta be, muru gelti pas nau. Sari, alah nai. Bicara, ini upacunawane mele radro. Ade tane, BJP, ade upacunawane itu, ini thinne lele. Amele Maharashtra dalle chunavane iddid karanakke ivaru official ana tandiddu aga adalli avaru yenu laba janagalige artha aagtadilla sir yenanta janagalige artha aagtattane asalu samudayana olesuva mulaka ee riti ondu vakfudanna daalana beesidilla iga waff ivattinda illa swatantra barogu munchane waff ide waff ivattenu ivattu nenne rashne agidilla Waf andre sarkara kotila jagalta, wan sarkara tu wan mincu takunila, dani gulu dana marido tu, wan lakshada hanner sora ekre, dani gulu dana marido, nene tos jadila basurat bumbai ore, aure lidere, id waf asti, alen nasti, dai mari, enkro jagira tu nivela, preta maradela tagi beko, yara dik preta marila niwe asti bagi aktira. Central government, kalau pun tak, kalau Adukan tak kalau kalau pani kalau ini band putih dasar lawan kalau itu munce inda yang lagi itu waffan tadi itu waff supreme court adesh lagi deh one waff it is waffan tadi ah ini alih waff itu illan tadi illan ano
Aku nama negara kita kan 8 malam kita kan dengar, wah pasti lah nama negara kita dengar. Apa yang log terbidik itu kan terus saja naur ke? Karena negara kita dengar, tahu pura dengar dengar, rakyat kita ya ada rakyat na wanjanya Orjo paksi itu bicara, orjo paksi itu percaya orjo marah kan, dan nam paksi kerja nama. Kalau bahasnya Kongres Sarkar ini adalah untuk Kumar Swami. Yang lain untuk negaranya bandar. Iga Kumar Swami awat thana, Kumar Swami awat inda rajkek bandro. Orjo deep aja rajkek bandro itu 1000 nakinda, nakinda thane. Awat thana 1000 pas Sarkar itu muru 1000 yentin dari kondi, 1000 hatmuru orgu BJP Sarkar itu. Sarkar ini gue itu, ag gue itu, ini gue itu, ag gue itu, tta. Aitu itu Sarkar, aitu dosa Sarkar itu. Adat mele. Hadmurin dari hadnya itu kok Kongres Sarkara bandu. A Sarkara kok ini gue itu, A gue itu, Sarkara gue itu. Ada admele. Hattombo tali, yuray Sarkara ulis kalo sadya gila. Kumar Swami uro. Bandu arsha, yarting lalle Sarkara gue itu. Yu netta gie mele kulo kolok bandil lah. Aga ga, ure Sarkara ulis kalo sadya gila, biro Sarkara ing bilis sadya. Ada admele ni lantro, ini Sarkara bandu arsha mele iral lah lantro. Sarkara nerdila biji bina kocha Sarkara nerdila. Mane ipat mura ni sarkara bandad mele kumar Swami ini ke koto ini sarkara yao karna ku aida tinggal mele iral lah amro agle wan dua rosha dati dino nau ini aida rosha nau complete marti oke hei ini tuh dari yari yang mana kagak yari yang mana sadia sad jana ashiro da mandi dana mandate kuti dana jana yawa tu jana karna da kara dali BJP ke mandate kuti la BJP mandate bandi la yari sorda yari dalu noni niyo mandate bandi la yari sorda hatombo dal sarkara ke mandi dala awatu mandate bandi la Jenta dalamnya absolute mandate banding itu, tombot nalar kal matra banding sendiri.